ವೀಕ್ಷಕರೇ, ಕೆಲವೊಂದ್ಸಲ ಜೀವನದಲ್ಲಿ ಹಠಾತ್ತನೆ ಎದುರಾಗುವಂತಹ ಸಮಸ್ಯೆಗಳಿಗೆ ಕಷ್ಟಗಳಿಗೆ ತಕ್ಷಣಕ್ಕೆ ಪರಿಹಾರನೇ ಸಿಗೋದಿಲ್ಲ. ಹೀಗಾದಾಗ ಮನುಷ್ಯ ಖಿನ್ನನಾಗ್ತಾನೆ. ಇದು ಆತನನ್ನ ಮನೋವೇದನೆಗೆ ದೂಡುತ್ತೆ. ಇಂಥ ಸಂದರ್ಭದಲ್ಲಿ ಅನೇಕರು ವ್ಯವಧಾನವನ್ನು ಕಳೆದುಕೊಂಡು ಕೋಪದಲ್ಲಿ ತಾವೇನ್ ಮಾಡ್ತಿದ್ದೇವೆ ಅಂತ ಯೋಚಿಸುವಂತ ಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ. ಇನ್ನು ಕೆಲವರು ಆ ಜೀವನದ ಆ ಕಠೋರ ಸಂಕಷ್ಟಗಳ ಸರಮಾಲೆಯಿಂದ ತಪ್ಪಿಸಿಕೊಂಡು ಪರಾರಿಯಾಗುವಂತ ಪ್ರಯತ್ನವನ್ನ ನಡೆಸ್ತಾರೆ. ವೀಕ್ಷಕರೇ, ನೀವು ಕೂಡ ಇಂಥ ಉಭಯ ಸಂಕಟವನ್ನು ಎದುರಿಸ್ತಿದ್ರೆ ನಮ್ಮ ಭಗವದ್ಗೀತೆಯಲ್ಲಿರುವಂತ ಈ ಒಂದು ಸಾಲು ಅಥವಾ ಸುಭಾಷಿತ ನಿಮ್ಮ ಎಲ್ಲ ವಿಧದ ಸಮಸ್ಯೆಗಳಿಗೂ ಕೂಡ ರಾಮ ಬಾಣದಂತೆ ವರ್ತಿಸುತ್ತೆ. ಇದು ನಿಮಗೆ ಪರಿಹಾರ ಮಾರ್ಗವನ್ನ ತೋರಿಸುತ್ತೆ. ವೀಕ್ಷಕರೇ, ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ. ಈ ಗ್ರಂಥದ ಸಾರವನ್ನು ಓದಿ ಅರ್ಥೈಸಿಕೊಂಡು ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡ್ರೆ ಅದು ಶಾಶ್ವತ ಸುಖದ ಕಡೆಗೆ ನಮ್ಮ ಬದುಕನ್ನ ಕೊಂಡೊಯ್ಯುತ್ತೆ. ಅಂಥದ್ದು ಈ ಭಗವದ್ಗೀತೆಯಲ್ಲಿ ಏನಿದೆ ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಾರಸ್ಯಕರವಾಗಿ ತಿಳಿದು ಹೋಗೋಣ. ಮಹಾಭಾರತದಲ್ಲಿ ಕುರುಕ್ಷೇತ್ರ ನಡೆಯುವಂತ ಸ್ವಲ್ಪ ಸಮಯದ ಮುನ್ನ, ಅಂದ್ರೆ ಯುದ್ಧ ನಡೆಯುವ ಮೊದಲನೇ ದಿನ, ತನ್ನವರ ವಿರುದ್ಧವೇ ಹೋರಾಡಬೇಕಲ್ಲ ಎಂಬ ಭಯಗ್ರಸ್ತ ಹಾಗೂ ಪಶ್ಚಾತ್ತಾಪ ಭರಿತ ಭಾವದಲ್ಲಿ ಯುದ್ಧ ಮಾಡೋದಿಕ್ಕೆ ಹಿಂಜರಿಯುವಂತ ಅರ್ಜುನನಿಗೆ ಕೃಷ್ಣ ಕರ್ತವ್ಯದ ಬೋಧನೆಯನ್ನ ಮಾಡ್ತಾನೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಏನೆಲ್ಲ ತಿಳಿ ಹೇಳೋದನ್ನೋ ಅದನ್ನ ನಾವು ಗೀತಜ್ಞಾನ ಅಂತಾನು ಕೂಡ ಕರಿತೀವಿ. ವೀಕ್ಷಕರೇ, ಈ ಒಂದು ಘಟನೆ ಇಲ್ಲಿಂದ ಸುಮಾರು 5000 ವರ್ಷಗಳ ಹಿಂದೆ ನಡೆದಿದೆ ಅಂತ ಪುರಾಣಗಳು ಹೇಳ್ತವೆ. ಇದು ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣ ಹೇಳದಂತ ಸಂದೇಶನೇ ಆದರೂ ಕೂಡ ಇದು ಇವತ್ತಿಗೂ ಪ್ರಸ್ತುತನೆಯಾಗಿದೆ. ಈ ಗೀತೆಯ ಬೋಧನೆಯನ್ನ ನಾವು ಸುಮ್ಮನೆ ಓದಿ ಮರೆಯುವ ಬದಲು ಇದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಇದು ನಮ್ಮೆಲ್ಲರನ್ನ ಬದುಕಿನ ಜಟಿಲತೆ ಹಾಗೂ ಅದರ ಬಾಧ್ಯತೆಗಳಿಂದ ಮುಕ್ತಿಗೊಳಿಸುತ್ತೆ. ಈ ಗೀತೆಯಲ್ಲಿ ಅನೇಕ ಉಪಯುಕ್ತ ಅಂಶಗಳಿವೆ. ಅವುಗಳಲ್ಲಿ ಮುಖ್ಯವಾದ ಮೋಹನೋತ ಎನಿಸುವಂತಹ ಒಂದಷ್ಟು ಅಂಶಗಳ ಬಗ್ಗೆ ಈಗ ಒಂದೊಂದಾಗೇನೆ ತಿಳಿದು ಹೋಗೋಣ. ವೀಕ್ಷಕರೇ, ಮೊದಲನೇದ್ದು ಆತ್ಮಕ್ಕೆ ಅಂತ್ಯ ಇಲ್ಲ ಎಂಬ ಸಂದೇಶ. ಈ ಭೌತಿಕ ಶರೀರ ನಶ್ವರವಾದದ್ದು. ಇದೊಂದು ಧರಿಸುವ ಬಟ್ಟೆ ಇದ್ದ ಹಾಗೆ. ಅಂದ್ರೆ ನಾವು ಹೇಗೆ ಪ್ರತಿ ಸಲನೂ ಕೂಡ ಸ್ನಾನ ಮಾಡಿದ ನಂತರ ಬಟ್ಟೆಯನ್ನ ಬದಲಿಸ್ತೀವೋ ಅದೇ ರೀತಿ ಆತ್ಮ ಕೂಡ ಪ್ರತಿ ಜನ್ಮದಲ್ಲಿ ದೇಹಗಳನ್ನ ಬದಲಿಸುತ್ತಾ ಹೋಗುತ್ತೆ. ಮಾನವ ಶರೀರ ಆತ್ಮಕ್ಕೆ ಒಂದು ರೀತಿಯ ಬಟ್ಟೆ ಇದ್ದ ಹಾಗೆ ಅದು ಶರೀರವೆಂಬ ಬಟ್ಟೆಯನ್ನ ಜನ್ಮದಿಂದ ಜನ್ಮಕ್ಕೆ ತಾನು ಬದಲಿಸ್ತಾನೆ ಇರುತ್ತೆ. ಯಾರು ಈ ತಮ್ಮ ನಶ್ವರವಾದಂತಹ ಶರೀರವನ್ನ ಅತಿಯಾಗಿ ಮೋಹಿಸ್ತಾರೋ, ಇವತ್ತಲ್ಲ ನಾಳೆ ಬಿದ್ದು ಹೋಗುವಂತ ಈ ಒಂದು ಶರೀರವನ್ನ ಇಟ್ಕೊಂಡು ಏನೆಲ್ಲ ಕೆಲಸಗಳಿಗೆ ಬಳಕೆ ಮಾಡ್ತಾರೋ ಅಂಥವ್ರಿಗೆ ಈ ಗೀತೆಯ ಸಾರಾಂಶ ಒಂದು ಪಾಠವಿದ್ದ ಹಾಗೆ. ವೀಕ್ಷಕರೇ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತ ಸಂಗತಿ ಏನಂದ್ರೆ, ನಾವು ನಶ್ವರ ಶರೀರವನ್ನ ಮೋಹಿಸುವ ಬದಲು ಶಾಶ್ವತವಾದ ಆತ್ಮಕ್ಕೆ ಮೊದಲ ಸ್ಥಾನ ಕೊಟ್ಟು ಗೌರವಿಸಿದ್ರೆ ಅದು ನಮಗೆ ಮೋಕ್ಷಕ್ಕೆ ದಾರಿಯನ್ನ ತೋರುತ್ತೆ. ಇನ್ನು ಭಗವದ್ಗೀತೆಯಲ್ಲಿ ಬರುವಂತಹ ಎರಡನೇ ಅತಿ ಮುಖ್ಯ ಸಂದೇಶ ಅಂದ್ರೆ ಅದು ಮರಣವೇ ಅಂತಿಮ ಸತ್ಯ ಎಂಬ ಮಾತು. ರಣಾಂಗಣದಲ್ಲಿ ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡದಂತ ಸಂಗತಿಗಳಲ್ಲಿ ಇದು ಕೂಡ ಅತ್ಯಂತ ಮುಖ್ಯವಾದುದು. ಜನನ ಮತ್ತು ಮರಣದ ಚಕ್ರ ಬದುಕಿನಲ್ಲಿ ಅತ್ಯಂತ ಸಹಜವಾದುದು. ಈ ಮೃತ್ಯು ಪಾಠದಿಂದ ಯಾರು ಕೂಡ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ ಪ್ರತಿಯೊಬ್ಬರು ಕೂಡ ಸತ್ತು ನಿತ್ಯತೆಯಡೆಗೆ ಸಾಗಲೇಬೇಕು. ಇದು ಸೃಷ್ಟಿ ನಿಯಮ. ಆದ್ರೂ ಕೂಡ ಮಾನವ ಸಾವಿಗೆ ಹೆದರ್ತಾನೆ. ಅವನಿಗೆ ಸಾವಿನ ಭಯ ಕೊನೆಯವರೆಗೂ ಕಾಡ್ತಾನೆ ಇರುತ್ತೆ. ಅಂದ್ರೆ ಇಲ್ಲಿ ಯಾವುದು ಅಂತಿಮವಾದ ಸತ್ಯನೋ ಅದಕ್ಕೆ ನಾವು ಅಂಜುತ್ತೇವೆ. ಯಾವತ್ತೋ ಬರುವ ಸಾವಿನ ಬಗ್ಗೆ ಇವತ್ತೇ ಚಿಂತೆ ಮಾಡ್ತಾ ವರ್ತಮಾನದ ಸುಖ ಸಂತೋಷಗಳನ್ನ ಆತ ಮರಿತಿರ್ತಾನೆ. ಆದ್ರಿಂದನೇ ನಾವು ಯಾವುದಕ್ಕೂ ಇಲ್ಲಿ ಹೆದರುವ ಅಗತ್ಯ ಇಲ್ಲ. ಸಾವು ಎಲ್ಲರಿಗೂ ಬರುತ್ತೆ, ಅದಕ್ಕಾಗಿ ಹೆದರಿ ಕೂರುವಂತ ಅಗತ್ಯ ಖಂಡಿತ ಇಲ್ಲ. ಒಂದ್ ವೇಳೆ ಹೆದರಿದ್ರೆ ಅದು ನಮ್ಮ ಮೂರ್ಖತ್ವ. ಇನ್ನು ಮೂರನೆಯ ಸಂದೇಶ, ಕ್ರೋಧ ಹಾಗೂ ಕೋಪದಿಂದ ಮನುಷ್ಯ ಅವಸಾನ ಹೊಂದುತ್ತಾನೆ ಎಂಬ ಸಂದೇಶವನ್ನ ಭಗವದ್ಗೀತೆ ನಮಗೆ ತಿಳಿಸುತ್ತೆ. ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದರ ಪ್ರಕಾರ ಕೋಪದಿಂದ ಮನುಷ್ಯ ನಾಶದ ಅಂಚಿಗೆ ಸರಿತಾನೆ. ಕೋಪದಿಂದ ಬುದ್ಧಿ ಹಾಗೂ ವಿವೇಕಗಳು ಎರಡು ಕೂಡ ಸಾಯ್ತವೆ. ಇದರ ಪರಿಣಾಮ ನಮ್ಮ ಆಲೋಚನೆ ಕೂಡ ವಿಕಾರಗೊಳ್ಳುತ್ತೆ. ಅಂತಿಮವಾಗಿ ಇದು ನಮ್ಮ ವಿನಾಶಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಆದ್ದರಿಂದಲೇ ವ್ಯಕ್ತಿ ಆದವನು ತಾಳ್ಮೆಯಿಂದ ಇದ್ದು ಕ್ರೋಧವನ್ನ ನಿಯಂತ್ರಿಸಿಕೊಳ್ಬೇಕು. ಕ್ರೋಧದಿಂದ ಹೆಚ್ಚಾಗುವಂತ ಕೋಪ ಹಾಗೂ ಅದರಿಂದ ಆಗುವಂತಹ ಸಮಸ್ಯೆಗಳು ನಮ್ಮನ್ನ ಅವನತಿಗೆ ದೂಡುತ್ತವೆ. ಏಕೆಂದ್ರೆ ಇಂಥ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳ ಮುಂದೆ ತೀವ್ರ ತರಹದ ಪರಿಣಾಮಗಳನ್ನ ಉಂಟುಮಾಡ್ತವೆ. ಅದರಿಂದಾಗಿ ನಾವು ಹಾಗೂ ನಮ್ಮ ಸುತ್ತ ಇರೋರು ಬಹುವಾಗಿ ಪಶ್ಚಾತ್ತಾಪವನ್ನ ಪಡಬೇಕಾಗುತ್ತೆ. ಇನ್ನು ನಾಲ್ಕನೇದ್ದು, ಮನುಷ್ಯ ತನ್ನ ಕರ್ಮದ ಹಿಡಿತದಿಂದ ಯಾವತ್ತಿಗೂ ಕೂಡ ತಪ್ಪಿಸಿಕೊಳ್ಳಲಾರ ಎಂಬ ಎಚ್ಚರಿಕೆಯನ್ನ ಈ ಭಗವದ್ಗೀತೆ ನಮಗೆ ನೀಡುತ್ತೆ. ಕರ್ಮ ನಾವು ಮಾಡುವಂತ ಕರ್ತವ್ಯದಲ್ಲಿ ಇರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ನಾವು ಕರ್ತವ್ಯದ ಆಚೀಚೆ ಹೋಗದೆ ಸದಾ ಕಾರ್ಯೋನ್ಮುಖರಾಗಿರ್ಬೇಕಾಗುತ್ತೆ. ಜ್ಞಾನಿಗಳಿಗೆ ಈ ಬಗ್ಗೆ ಅರಿವಿರುತ್ತೆ. ಅವರು ಕರ್ತವ್ಯದ ಹಾಗೂ ಅದರಿಂದ ಸಿಗುವಂತ ಕರ್ಮದ ಮಹತ್ವವನ್ನ ಅರಿತವರಾಗಿರ್ತಾರೆ. ಯಾರು ಕರ್ಮದ ರೀತಿಯ ಅನುಸಾರ ಜೀವಿಸ್ತಾರೋ ಅವರಿಗೆ ಕರ್ಮ ಒಳ್ಳೆಯದನ್ನೇ ತರುತ್ತೆ. ಇನ್ನು ಐದನೇದು, ಮನುಷ್ಯ ಮಾಡುವಂತ ಕರ್ಮಗಳಿಗೆ ಪ್ರಕೃತಿ ಸದಾ ಸಹಾಯಕ್ಕೆ ನಿಲ್ಲುತ್ತೆ. ಈ ಒಂದು ಮಾತು ಕುರಾನಿನ ಪವಿತ್ರ ಗ್ರಂಥದಲ್ಲೂ ಕೂಡ ಬರುತ್ತೆ. ಕರ್ಮದಿಂದ ದೂರವಾಗುವ ಅಥವಾ ಅದರಿಂದ ಪಾರಾಗುವಂತ ವ್ಯಕ್ತಿಗೆ ಕರ್ಮದ ಹೊಡೆತ ಅಷ್ಟೇ ಬಲವಾಗಿರುತ್ತೆ. ಅಂದ್ರೆ ಅವನ ಆಲೋಚನೆ ಹಾಗೂ ಮನಸ್ಥಿತಿ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ಕರ್ಮ ಫಲ ಅವನಿಗೆ ದಕ್ಕುತ್ತೆ.
ಮೇಲಾಗಿ ಇಲ್ಲಿ ಮನುಷ್ಯನ ಪ್ರಯತ್ನಗಳಿಗೆ ಹಾಗೂ ಅವನ ಪ್ರಾಮಾಣಿಕ ಕೆಲಸಗಳಿಗೆ ಅವನ ಸುತ್ತಲಿನ ಪ್ರಕೃತಿ ವಾತಾವರಣ ಹಾಗೂ ಪಂಚಭೂತ ಸದಾ ಒಂದಿಲ್ಲೊಂದು ವಿಧದಲ್ಲಿ ಸಹಾಯಕ್ಕೆ ನಿಲ್ಲುತ್ತೆ. ಇನ್ನು ಆರನೇದಾಗಿ ವ್ಯಕ್ತಿಯಾದವನು ತನ್ನ ಮನಸ್ಸನ್ನು ಸದಾ ಕೇಂದ್ರೀಕರಿಸಿಕೊಂಡು ತನ್ನ ಸ್ಥಿಮಿತದಲ್ಲಿಯೇ ಇರಿಸಿಕೊಳ್ಬೇಕಾಗುತ್ತೆ ಎಂಬ ಪಾಠವನ್ನು ಗೀತೆ ನಮಗೆ ಬೋಧಿಸುತ್ತೆ. ಮನೋನಿಗ್ರಹ ಇರದೇ ಹೋದಲ್ಲಿ ಮನುಷ್ಯನ ಗಮನ ಆ ಕಡೆ ಈ ಕಡೆ ಹೋಗಿ ಅದು ಏಕಾಗ್ರತೆಯನ್ನು ಕಳೆದುಕೊಂಡು ಚಡಪಡಿಸಬೇಕಾಗುತ್ತೆ. ಆಗ ಅವನ ಸುತ್ತ ಇರುವಂತಹ ಜನರೇ ಅವನ ಶತ್ರುಗಳಾಗಿ ಪರಿಣಮಿಸ್ತಾರೆ. ಅವನ ಬುದ್ಧಿ ಮನಸ್ಸು ಸರಿ ಇದ್ರೆ ಅವನ ಆಲೋಚನೆಗಳು ಕೂಡ ಸ್ಥಿರವಾಗಿರ್ತವೆ. ಇಂದ್ರಿಯವನ್ನ ನಿಗ್ರಹಿಸಿಕೊಳ್ಳಲಾರದವರು ಸದಾ ಸಂಕುಚಿತ ಸ್ಥಿತಿಯಲ್ಲಿ ಬದುಕ್ತಾರೆ. ಯಾರಲ್ಲಿ ಇಂದ್ರಿಯ ನಿಗ್ರಹ ಶಕ್ತಿ ಇರುತ್ತದೋ ಅವರ ಮನಸ್ಸು ಕೂಡ ಸನ್ಮಾರ್ಗದಲ್ಲಿರುತ್ತೆ. ಇನ್ನು ಏಳನೆಯದ್ದು ನೋಡುವ ದೃಷ್ಟಿಯ ಮೇಲೆ ಗಮನ ಹರಿಸೋದು. ವೀಕ್ಷಕರ ಭಗವದ್ಗೀತೆಯಲ್ಲಿ ನಾವು ಯಾವ ಸಂಗತಿಗಳನ್ನ ಹೇಗೆ ನೋಡಬೇಕು ಎಂಬ ದೃಷ್ಟಿಕೋನಗಳ ಬಗ್ಗೆ ಕೂಡ ಹೇಳಲಾಗಿದೆ. ಜ್ಞಾನವುಳ್ಳ ಜನ ಜ್ಞಾನ ಹಾಗೂ ಕರ್ಮ ಇವೆರಡನ್ನೂ ಕೂಡ ಒಂದೇ ವಿಧದಲ್ಲಿ ನೋಡ್ತಾರೆ. ತಮಗೆ ಯಾವುದು ಸರಿ ಅನ್ಸುತ್ತೋ ಆ ಮಾರ್ಗದಲ್ಲಿ ಸಾಕ್ತಾ ಅದರ ಮೇಲೇನೆ ಅವರು ಗಮನವನ್ನ ಹರಿಸ್ತಾರೆ. ಆದರೆ ಯಾರಲ್ಲಿ ಅಜ್ಞಾನದ ಅಂಧಕಾರ ಇರುತ್ತೋ ಅವರಿಗೆ ಯಾವುದನ್ನು ನೋಡಿದ್ರೂ ಕೂಡ ಅದು ತಪ್ಪಾಗಿನೇ ಕಾಣಿಸುತ್ತೆ, ಎಲ್ಲ ತಪ್ಪಾಗಿಯೇ ತೋರುತ್ತೆ. ಯಾಕೆಂದ್ರೆ ಅಂಥವರು ಎಲ್ಲದರಲ್ಲೂ ಕೂಡ ಕೆಟ್ಟದ್ದನ್ನಷ್ಟೇ ಗ್ರಹಿಸ್ತಾರೆ, ಕೆಟ್ಟದ್ದರ ಕುರಿತೇ ಸದಾ ಆಲೋಚಿಸ್ತಾರೆ ಹಾಗೂ ಕೆಟ್ಟದರ ಕಡೆಗೆ ಸದಾ ಆಸಕ್ತರಾಗ್ತಾರೆ. ಇನ್ನು ಏಳನೆಯದ್ದು ನಿನ್ನನ್ನು ನೀನು ಗುರುತಿಸಿಕೊಳ್ಳು. ವೀಕ್ಷಕರೇ, ಭಗವದ್ಗೀತೆಯಲ್ಲಿ ಈ ಒಂದು ವಿಷಯದ ಕುರಿತಾಗಿ ಕೂಡ ಹೇಳಲಾಗಿದೆ. ಇದರ ಅರ್ಥ ಯಾವ ವ್ಯಕ್ತಿ ತನ್ನನ್ನು ತಾನು ಮೊದಲು ಅರಿತನೋ ಅಂಥವನಿಗೆ ಜೀವನದ ಪರಮಾರ್ಥ ಕೂಡ ಅರ್ಥವಾಗುತ್ತೆ. ವ್ಯಕ್ತಿಯಾದವನು ಮೊದಲು ತಾನು ಯಾರು, ತನ್ನ ಬಲಾಬಲಗಳು ಏನು, ಶಕ್ತಿ ಹಾಗೂ ದೌರ್ಬಲ್ಯಗಳು ಏನು ಎಂಬುದನ್ನು ಪರಿಶೀಲಿಸಿಕೊಳ್ಬೇಕು. ತನ್ನಲ್ಲಿರುವಂಥ ಆತ್ಮಜ್ಞಾನವೆಂಬ ಹರಿತವಾದ ಕತ್ತಿಯಿಂದ ಹೃದಯಾಂತರಾಳದಲ್ಲಿರುವಂಥ ಅಜ್ಞಾನವೆಂಬ ಅಂಧಕಾರವನ್ನು ಸೀಳು ಹಾಕಬೇಕು. ಮನುಷ್ಯ ಯಾವಾಗ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೋಲ್ತಾನೋ ಆಗ ಅವನು ಜಗತ್ತಿನ ಎಲ್ಲವನ್ನೂ ಕೂಡ ಅಪಾರ್ಥ ಮಾಡ್ಕೊಳ್ತಾನೆ. ಅಂಥವನ ಜೀವಿತನೇ ಆಗ ವ್ಯರ್ಥ ಅಂತ ಗೀತೆಯ ಸಾರ ಹೇಳುತ್ತೆ. ಇನ್ನು ಎಂಟನೇದಾಗಿ ಗೀತೆ ನಮಗೆ ಹೇಳುವಂಥ ಸಂದೇಶ ಏನು ಅಂದರೆ, ಕರ್ಮವನ್ನು ಮಾತ್ರ ನೀನು ಮಾಡು, ಅದರ ಫಲಫಲವನ್ನು ದೇವರಿಗೆ ಬಿಡುವಂತ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಪಲೇಶು ಕದಾಚನ ಎಂಬ ಮಾತು ಗೀತೆಯಲ್ಲಿ ಬರುತ್ತೆ. ಇದು ಗೀತೆಯ ಅತ್ಯಂತ ಪ್ರಮುಖ ಬೋಧನೆ ಕೂಡ ಹೌದು. ಅಂದರೆ ಇಲ್ಲಿ ಮನುಷ್ಯನಾದವನು ತನ್ನ ಕೆಲಸವನ್ನಷ್ಟೇ ಮಾಡಬೇಕು, ಆದರೆ ಅದರ ಫಲವನ್ನು ಯಾವತ್ತಿಗೂ ಕೂಡ ಬಯಸಲೂಬಾರದು ಹಾಗೂ ನಿರೀಕ್ಷೆಯೂ ಕೂಡ ಮಾಡಬಾರದು. ಕೇವಲ ನಮ್ಮ ನಮ್ಮ ಕರ್ತವ್ಯಗಳನ್ನ ಮೌನವಾಗಿ ನಿರ್ವಹಿಸಬೇಕು, ಅದರ ಪರಿಣಾಮಗಳ ಬಗ್ಗೆ ಆಲೋಚಿಸಬಾರದು. ಇದನ್ನ ಕರ್ಮದ ಫಲ ನೋಡಿಕೊಳ್ಳುತ್ತೆ. ಮಾಡುವ ಕೆಲಸದಲ್ಲಿ ಮಾತ್ರವೇ ಆಸಕ್ತರಾಗಿರಬೇಕು. ಏಕೆಂದರೆ ಕೆಲಸದ ಬಗ್ಗೆ ಶ್ರದ್ಧೆ ಇಲ್ಲದೆ ಕೇವಲ ಅದರ ಫಲದ ಬಗ್ಗೆ ಚಿಂತೆ ಮಾಡಿದ್ರೆ ನಾವು ಯಾವ ಕೆಲಸವನ್ನು ಕೂಡ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಒಂಬತ್ತನೇದು, ನಮ್ಮ ಇಂದ್ರಿಯಗಳನ್ನ ಸದಾ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಏಕೆಂದರೆ ಇವುಗಳನ್ನ ನಿಗ್ರಹಿಸಿಕೊಂಡ್ರೆ ನಾವು ಕರ್ಮ ಹಾಗೂ ಜ್ಞಾನವನ್ನ ನಿಗ್ರಹಿಸಿಕೊಂಡಂತೆನೆ. ವೀಕ್ಷಕರೇ, ಸುಖ ದುಃಖಗಳು ವ್ಯಕ್ತಿಗೆ ಬೇರೆ ಬೇರೆ ತರಹದ ಅನುಭವವನ್ನ ಕೊಡ್ತವೆ. ಸುಖ ಬಂದಾಗ ಆನಂದಿಸೋದು ಹಾಗೂ ದುಃಖದಲ್ಲಿದ್ದಾಗ ವೇದನೆ ಅನುಭವಿಸೋದು ಸಾಮಾನ್ಯರ ಲಕ್ಷಣ. ಆದರೆ ಯಾರು ಈ ಸುಖ ದುಃಖಗಳನ್ನ ಒಂದೇ ರೀತಿಯಲ್ಲಿ ಕಾಣ್ತಾರೋ ಅಂಥವ್ರನ್ನ ನಾವು ಯೋಗಿಗಳು ಅಂತ ಕರಿತೀವಿ. ಯಾವ ವ್ಯಕ್ತಿ ಕೇವಲ ತನ್ನ ಸ್ವಂತ ಸಾಂಸಾರಿಕ ಸುಖವನ್ನು ತೊರೆದು ಪ್ರಪಂಚದ ಒಳಿತಿಗಾಗಿ ಸದಾ ಚಿಂತಿಸ್ತಾನೋ ಧ್ಯಾನಿಸ್ತಾನೋ ಅಂಥವನೇ ನಿಜವಾದ ಯೋಗಿ. ಇಂಥವ್ರಿಗೆ ಅವರ ಮನಸ್ಸು ಅವರ ಗುಲಾಮನಾಗಿರುತ್ತೆ. ಯಾರು ಇದಕ್ಕೆ ತದ್ವಿರುದ್ಧನೋ ಅವ್ರಿಗೆ ಅವರ ಮನಸ್ಸೇ ಅವರ ಶತ್ರುವಾಗುತ್ತೆ. ಯಾರಿಗೆ ಯೋಗ ನಿದ್ರೆ ಅಥವಾ ಯೋಗ ಜ್ಞಾನ ಲಭ್ಯವಾಗುತ್ತೋ ಅಂಥವ್ರಿಗೆ ಸುಖ ದುಃಖಗಳು, ಆಸೆ, ನಿರಾಶೆ, ಹತಾಶೆಗಳು, ಒಳಿತು ಕೆಡುಕು ಇವೆಲ್ಲ ಒಂದೇ ರೀತಿಯಲ್ಲಿ ಪರಿಣಮಿಸುತ್ತೆ. ಇಂಥವರು ಸದಾ ಸಂತೋಷದಿಂದ ಸಮೃದ್ಧ ಸ್ಥಿತಿಯಲ್ಲಿರ್ತಾರೆ. ಅವರು ಕೊನೆಗೆ ದೇವರಲ್ಲಿಯೇ ಐಕ್ಯರಾಗಿ ಹೋಗ್ತಾರೆ. ಇನ್ನು ಹತ್ತನೆಯದ್ದು, ಇತರರಿಗಿಂತ ನಿನ್ಮೇಲೆ ಮೊದಲು ನೀನು ಹೆಚ್ಚು ನಂಬಿಕೆ ನೀಡುವಂತ ಗೀತೆ ನಮಗೆ ಬೋಧಿಸುತ್ತೆ. ಈ ಮಾತನ್ನೇ ಕೃಷ್ಣ ಅರ್ಜುನನಿಗೆ ಹೇಳಿದ್ದ. ಯಾರು ತಮ್ಮೇಲೆ ತಾವು ದೃಢ ಆತ್ಮವಿಶ್ವಾಸದಿಂದ ಇರ್ತಾರೋ ಅವರು ತಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇಂಥವರು ತಮ್ಮ ಸುತ್ತ ಇರುವಂತಹ ನಾಲ್ಕಾರು ಜನರನ್ನು ಕೂಡ ಉದ್ಧರಿಸ್ತಾರೆ. ಇನ್ನು ಹನ್ನೊಂದನೆಯದ್ದು, ನಮ್ಮ ಗುರಿ ಸದಾ ನಮ್ಮ ಧ್ಯೇಯದ ಮೇಲೇನೆ ಇರಬೇಕು. ಯಾರು ಇದನ್ನು ಅರ್ಥ ಮಾಡಿಕೊಂಡು ಮುನ್ನೆಲೆಗೆ ಬರ್ತಾರೋ ಅಂಥವರು ಜೀವನದಲ್ಲಿ ದಿಗ್ವಿಜಯವನ್ನ ಸಾಧಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಗುರಿಯ ಮೇಲೆ ಗಮನವನ್ನ ಇಟ್ಟಿರಬೇಕು. ಅವನು ತನ್ನ ಗುರಿ ಮುಟ್ಟೋದಕ್ಕೆ ಸದಾ ಅದ್ರ ಬಗ್ಗೆನೇ ಆಲೋಚಿಸ್ತಿರಬೇಕು. ಅದರ ಜೊತೆ ಅವನು ನಡೆಸುವಂತ ಪ್ರಯತ್ನಗಳೆಲ್ಲ ಇದಕ್ಕೆ ಪೂರಕವಾಗಿ ಇರಬೇಕು. ಆಗ ಅವನು ವಿಜಯಶಾಲಿಯಾಗ್ತಾನೆ. ವೀಕ್ಷಕರೇ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತ ಇದಿಷ್ಟು ಸಂಗತಿಗಳನ್ನ ಯಾರು ಸದಾ ಸ್ಮರಿಸುತ್ತಾ ಅವುಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸಿಕೊಳ್ತಾರೋ ಅವರೇ ಜೀವನದಲ್ಲಿ ಗೆಲ್ತಾರೆ. ಮನುಷ್ಯನ ಜೀವನಕ್ಕೆ ಒಂದು ಅರ್ಥವನ್ನ ಕೊಟ್ಟು ಅವನ ಬದುಕಿಗೆ ಸಾರ್ಥಕತೆಯನ್ನು ತುಂಬುವಂತ ಈ ಭಗವದ್ಗೀತೆ ಬಗ್ಗೆ ನಿಮ್ಮ ಅನಿಸಿಕೆ ಏನುಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.